Hello students, welcome to RHchemistry. So I will congratulate all of you for successful completion of KCET 2021 exams. So ಬಹಳಷ್ಟು ಜನ ವಿದ್ಯಾರ್ಥಿಗಳು ಖುಷಿಯಾಗಿರ್ತೀರಿ ಎಕ್ಸಾಮ್ ಚೆನ್ನಾಗಿದೆ ಅಂತೇಳಿ, ಬಹಳಷ್ಟು ಜನ ವಿದ್ಯಾರ್ಥಿಗಳಿಗೆ ಬೇಜಾರಾಗಿರ್ತದೆ ಎಕ್ಸಾಮ್ ಚೆನ್ನಾಗಿಲ್ಲ ಅಂತೇಳಿ. ಸಿ, ಪ್ರತಿಯೊಂದು ಎಕ್ಸಾಮ್ ಮುಗಿದ ಮೇಲೆ ಈ ಒಂದಷ್ಟು ರಿಯಾಕ್ಷನ್ಗಳು ವಿದ್ಯಾರ್ಥಿಗಳಲ್ಲಿ ಕಾಮನ್ ಆಗಿರ್ತದೆ. ಸೊ ಯಾರೂ ಕೂಡ ಈ ಒಂದು ಕೆ ಸಿ ಟಿ ಎಕ್ಸಾಮ್ ಚೆನ್ನಾಗಾಗಿಲ್ಲ ಅಂತೇಳಿ ಭಾಳ ಥಿಂಕ್ ಮಾಡಿಕೊಂಡು ಪ್ಯಾನಿಕ್ ಹಾಕ್ಕೊಂಡು ಸೊ ಯಾವುದೇ ರೀತಿಯ ಕೆಟ್ಟ ನಿರ್ಧಾರಗಳನ್ನ ತಗೊಳ್ಳೋದಕ್ಕೆ ಹೋಗಬೇಡಿ. ಕೆ ಸಿ ಟಿ ಎಕ್ಸಾಮ್ ಅನ್ನೋದು ನಿಮ್ಮ ಜೀವನದ ಎಂಡ್ ಅಲ್ಲ. ಸೊ ಮುಂದೆ ಇಂಥದ್ದು ನಿಮ್ಮ ಜೀವನದಲ್ಲಿ ಸಾವಿರಾರು ಎಕ್ಸಾಮ್ಗಳು ಬರ್ತದೆ, ಅದನ್ನೆಲ್ಲ ಧೈರ್ಯದಿಂದ ಎದುರಿಸುವಂಥ ಶಕ್ತಿ ಆ ದೇವರು ನಿಮಗೆ ಕೊಡಲಿ ಅಂತೇಳಿ ಕೇಳ್ಕೋತೀನಿ. ಸೊ ಈಗ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ಗೆ ಬರೋಣಂತೆ. ನಾನು ಈ ಒಂದು ವಿಡಿಯೋನ ಮಾಡ್ತಿರುವಂಥ ಉದ್ದೇಶವೇನು ಅಂತಂದರೆ, ಸೊ ಯಾರ್ಯಾರಿಗೆ ಕೆ ಸಿ ಟಿ ಎಕ್ಸಾಮ್ ಮುಗಿದಿದೆ ಅವರು ನೀಟ್ ಎಕ್ಸಾಮನ್ನು ಯಾರ್ಯಾರು ಕಟ್ಟಿದ್ದೀರಿ, ಪ್ರಿಪೇರ್ ಆಗೋದಕ್ಕೆ ಸ್ಟಾರ್ಟ್ ಮಾಡಿ ಅಂದರೆ ಆಲ್ರೆಡಿ ಪ್ರಿಪೇರ್ ಆಗ್ತಾ ಇರ್ತೀರಿ, ಸ್ವಲ್ಪ ಇನ್ನೂ ವಿಗರಸ್ ಆಗಿ ಮೋರ್ ಇಂಟ್ರೆಸ್ಟಿಂದ ಕಾನ್ಸಂಟ್ರೇಷನ್ ಕೊಟ್ಟು ಓದೋದಕ್ಕೆ ಸ್ಟಾರ್ಟ್ ಮಾಡಿ. ಇನ್ನೂ 10 to 12 days ಟೈಮ್ ಇದೆ. ಸೊ ದೋಸ್ 10 to 12 days ಕರೆಕ್ಟಾಗಿ ಯುಟಿಲೈಸ್ ಮಾಡಿಕೊಂಡ್ರೆ ಯು ಕ್ಯಾನ್ ಕ್ರ್ಯಾಕ್ ದ ಎಕ್ಸಾಮ್ ವೆರಿ ಈಸಿಲಿ. ಸೊ ಈಗ ಆಗಿರುವಂಥ ಜೆಇಇ ಮೇನ್ ಎಕ್ಸಾಮಿನ ಒಂದು ಟ್ರೆಂಡ್ ಅನ್ನು ನೋಡಿದರೆ ಆಲ್ಮೋಸ್ಟ್ ಎಲ್ಲ ಕ್ವಶನ್ಸ್ಗಳನ್ನು ಎನ್ ಸಿ ಆರ್ ಟಿ ಇಂದನೇ ಕೇಳಿದ್ದಾರೆ, ಔಟ್ ಆಫ್ ಎನ್ ಸಿ ಆರ್ ಟಿ ಯಾವುದನ್ನು ಕೇಳಿಲ್ಲ. ಸೊ ಅದಕ್ಕೆ ನೀಟ್ ಎಕ್ಸಾಮಲ್ಲೂ ಕೂಡ ಎನ್ ಸಿ ಆರ್ ಟಿ ಬುಕ್ ಇಂದನೇ ಕೇಳ್ತಾರೆ ಮತ್ತು ಕ್ವಶನ್ಸ್ಗಳು ಈಸಿ ಇರ್ತದೆ ಅನ್ನೋದು ನನ್ನದೊಂದು ಅನಿಸಿಕೆ. ಬಹಳಷ್ಟು ಜನ ವಿದ್ಯಾರ್ಥಿಗಳು ನನಗೆ ಈ ರೀತಿಯೂ ಕೂಡ ಮೆಸೇಜ್ ಮಾಡಿದರು, ಸರ್ ನೀವು ಹೇಳಿದ್ರಿ ಎಕ್ಸಾಮಿನೇಷನ್ ಈಸಿ ಇರ್ತದೆ, ಹಾಗೆ ನೋಡಿದರೆ ಕೆ ಸಿ ಟಿ ಎಕ್ಸಾಮ್ ಟಫ್ ಇತ್ತು ಅಂತೇಳಿ. ಸೊ ಒಂದು ಪಾಯಿಂಟ್ ಅನ್ನು ಅರ್ಥ ಮಾಡ್ಕೊಳ್ಳಿ. ಸೊ ನಾನು ಒಬ್ಬ ಲೆಕ್ಚರರ್ ಆಗಿ ಒಬ್ಬ ಗುರುವಾಗಿ ನಾನು ನಿಮಗೆ ಕಾನ್ಫಿಡೆನ್ಸ್ ಅನ್ನು ತುಂಬಬೇಕೆ ಹೊರತು ಎಕ್ಸಾಮ್ ಭಾಳ ಡಿಫಿಕಲ್ಟ್ ಇರ್ತದಪ್ಪ, ಎಕ್ಸಾಮಿಗೆ ಹೋಗೋದಕ್ಕೆ ಮುಂಚೆನೆ ಆ ಒಂದು ನೆಗೆಟಿವಿಟಿಯನ್ನು ತುಂಬಿಕೊಂಡು ಹೋಗಿ ಅಂತೇಳಿ ನಾನು ಹೇಳಲಿಕ್ಕೆ ಬರೋದಿಲ್ಲ, ಹೌದಾ? ಸೊ ನನ್ನ ಕೆಲಸ ಇಲ್ಲಿ ಏನು ಅಂತಂದ್ರೆ ನಾನು ಕೂಡ ಇಲ್ಲಿ ಪ್ರೆಡಿಕ್ಷನ್ ಮಾಡ್ತಾ ಇದ್ದೀನಿ. ಸೊ ಬಿಕಾಸ್ ಐ ಆಮ್ ನಾಟ್ ಸೆಟ್ಟಿಂಗ್ ದೋಸ್ ಕ್ವಶನ್ ಪೇಪರ್, ಹೌದಾ? ಸೊ ಡಿಫಿಕಲ್ಟಿ ಲೆವೆಲ್ ಸಿ ಟಿ ಅಲ್ಲಿ ಅಂತ ನೋಡಿದ್ರೆ, ಸೊ ಬಯಾಲಜಿ ಬಹಳ ಈಸಿ ಇತ್ತು, ಅದಾದ್ಮೇಲೆ ಸ್ವಲ್ಪ ಈಸಿ ಕೆಮಿಸ್ಟ್ರಿ, ಅದಾದ್ಮೇಲೆ ಸ್ವಲ್ಪ ಮ್ಯಾಥಮೆಟಿಕ್ಸು, ಸ್ವಲ್ಪ ಫಿಸಿಕ್ಸ್ ಸ್ವಲ್ಪ ಡಿಫಿಕಲ್ಟ್ ಇರ್ತು ಅನ್ನೋದು ಇತ್ತು ಅನ್ನೋದು ನಮ್ಮ ವಿದ್ಯಾರ್ಥಿಗಳ ಸಮೂಹದಿಂದ ಬಂದಿರುವಂತಹ ಒಂದು ಅನಿಸಿಕೆ. ಸೊ ಗೊತ್ತಿರಲಿ ಮೈ ಡಿಯರ್ ಸ್ಟೂಡೆಂಟ್ಸ್, ಸೊ ನೀವು ಹೇಳಿದ್ದೆಲ್ಲ ಸುಳ್ಳಾಯ್ತು ಸರ್ ಅಂತ ಹೇಳಿದ್ರಿ ಒಂದಷ್ಟು ಜನ. ಸೊ ನನಗೇನು ಬೇಜಾರಿಲ್ಲ, ಯಾಕಂದ್ರೆ ಎಕ್ಸಾಮ್ ಮುಗಿದ ತಕ್ಷಣ ಸ್ಟೂಡೆಂಟ್ ಕಡೆಯಿಂದ ರಿಯಾಕ್ಷನ್ ಅದೇ ರೀತಿ ಬರ್ತದೆ. ಆ್ಯಂಡ್ ಐ ಆಮ್ ವಿ ಆರ್ ರೆಡಿ ಫಾರ್ ದಟ್. ಆ್ಯಂಡ್ ರಿಮೆಂಬರ್ ವಿ ಆರ್ ಆನ್ ದಟ್ ಪರ್ಟಿಕ್ಯುಲರ್ ಪ್ರೊಫೆಷನ್, ನಾವು ಯಾವ ರೀತಿ ಪ್ರೊಫೆಷನಲ್ಲಿ ನಾವು ಇದ್ದೀವಿ ಆ್ಯಸ್ ಅ ಲೆಕ್ಚರರ್ ಅಥವಾ ಗುರುವಾಗಿ ಅಂತಂದರೆ, ಸೊ ದಿಸ್ ಇಸ್ ದ ಒನ್ ಪ್ರೊಫೆಷನ್ ಬಹಳಷ್ಟು ಹೊಗಳಿಕೆಯನ್ನು ಪಡ್ಕೊಳ್ತದೆ, ರಿಸ್ಪೆಕ್ಟ್ ಕೂಡ ಇದೆ. ಎಟ್ ದ ಸೇಮ್ ಟೈಮ್ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಸೊ ಎಲ್ಲ ಗೂಬೆಯನ್ನು ತೊಗೊಂಡೋಗಿ ಲೆಕ್ಚರ್ ಮೇಲೆ ಕುಂಡಿಸೋದು ಕೂಡ ಕರೆಕ್ಟೇ. ನಾವು ಎಲ್ಲದಕ್ಕೂ ರೆಡಿ ಇದ್ದೀವಿ, ವಿ ಆರ್ ನಾಟ್ ವರಿಯಿಂಗ್ ಅಬೌಟ್ ದ್ಯಾಟ್. ಬಟ್ ವಿದ್ಯಾರ್ಥಿಯಾಗಿ ನೀವೇನು ಮಾಡಬೇಕು ಅಂತಂದರೆ, ಸೊ ನನ್ನ ಗುರುವಾಗಿ ನಾನು ನಿಮಗೆ ಕಾನ್ಫಿಡೆನ್ಸ್ ಅನ್ನು ಫೀಲ್ ಮಾಡೋದು, ಸ್ವಲ್ಪ ಮೋಟಿವೇಟ್ ಮಾಡೋದು ನನ್ನ ಕೆಲಸ, ಹೌದಾ? ನಾನು ಮೊದಲೇ ನಿಮಗೆ ಎಕ್ಸಾಮಿನೇಷನ್ ಟಫ್ ಇರ್ತದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಈಗಲಾದರೂ ಕೂಡ ಎಕ್ಸಾಮಿನೇಷನ್ ಯಾರಿಗೆ ಬಹಳ ಟಫ್ ಆಗಿರ್ತದೆ ಅಂತಂದರೆ, ದೋಸ್ ಯು ಹ್ಯಾವ್ ನಾಟ್ ಪ್ರಿಪೇರ್ಡ್ ವೆಲ್ ಫ್ರಮ್ ದ ಸ್ಟಾರ್ಟಿಂಗ್, ರಿಮೆಂಬರ್. ಸೊ ಅದಕ್ಕೆ ಯಾರಾದರೂ ಮುಂದಿನ ವರ್ಷ ಬರೆಯುವಂಥ ವಿದ್ಯಾರ್ಥಿಗಳು ನೋಡ್ತಾ ಇದ್ದರೆ ಅವರಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ಸೊ ನಿಮ್ಮ ಟೈಮನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಟೈಮ್ ಯಾವಾಗ ಹೇಗೆ ನಿಮ್ಮ ಹತ್ರ ಖಾಲಿ ಆಗ್ತದೆ ಹೋಗಿಬಿಡ್ತದೆ ಅಂಥೇಳಿ ಯಾರಿಂದ ಹೇಳೋದಕ್ಕೆ ಸಾಧ್ಯ ಇಲ್ಲ, ಭಾಳ ಬೇಗ ಹೋಗಿಬಿಡ್ತದೆ. ಸಿ, ಈಗೊಂದು 2 ತಿಂಗಳ ಹಿಂದೆ ಕೆ ಸಿ ಟಿ ಎಕ್ಸಾಮಿನೇಷನ್ ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡ್ತಾ ಇದ್ರಿ ನೀವು, ಹೌದಾ? ಸೊ ಇಮಿಡಿಯೇಟಾಗಿ ಈಗ ನೋಡಿ August 29th ಅಂತಂದರೆ ನಿಮ್ಮ ಎಕ್ಸಾಮ್ಗಳು ಕೂಡ ಮುಗಿದುಬಿಡ್ತು. ಅಂತಂದರೆ ಈ ಸಮಯ ಅನ್ನೋದು ಭಾಳ ಬೇಗ ಹೋಗ್ತಾ ಇದೆ, ನೆನ್ಪಿಟ್ಕೊಳ್ಳೋ ವಿದ್ಯಾರ್ಥಿಗಳೇ. ಅದಕ್ಕೆ ಹೇಳ್ತಾ ಇದ್ದೀನಿ, ಮುಂದಿನ ವರ್ಷ ಯಾರಾದರೂ ಎಕ್ಸಾಮನ್ನು ಬರೀತಾ ಇದ್ದರೆ ಅಥವಾ ನೀವು ಮುಂದೆ ಪ್ರೊಫೆಷನಲ್ ಕೋರ್ಸಿಗೆ ಹೋದ ಮೇಲೂ ಕೂಡ ಯಾವುದಾದ್ರೂ ಎಕ್ಸಾಮನ್ನು ಬರೀಬೇಕು ಅಥವಾ ಎಕ್ಸಾಮನ್ನು ಅಟೆಂಡ್ ಮಾಡಬೇಕು ಅಂದಾಗ ಮೊದಲಿನಿಂದ ಪ್ರಿಪೇರ್ ಆಗೋದಕ್ಕೆ ಸ್ಟಾರ್ಟ್ ಮಾಡಿ. ಯಾರು ಮೊದಲಿನಿಂದ ಪ್ರಿಪೇರ್ ಆಗೋದಿಲ್ಲ ಅವರಿಗೆಲ್ಲರಿಗೂ ಕೂಡ ಈ ಎಕ್ಸಾಮಿನೇಷನ್ ಅನ್ನೋದು ಟಫ್ ಆಗಿ ಅನ್ನಿಸ್ತದೆ, ಗೊತ್ತಿರಲಿ. ಸೊ ಎಡಿಷನ್ ಟು ದಿಸ್, ಎಲ್ಲ ಓದ್ಕೊಂಡು ಹೋಗಿರ್ತೀರಿ, ಅಲ್ಲಿ ಎಕ್ಸಾಮಿನೇಷನ್ ಫಿಯರ್ ಇರ್ಬೋದು, ಎಕ್ಸಾಮಿನೇಷನ್ ಅಟ್ಮಾಸ್ಫಿಯರ್ದಲ್ಲಿ ನಿಮಗೆ ಆಗುವಂತಹ ತಳಮಳಗಳು, ಸೊ ನಿಮಗೆ ಕಡಿಮೆ ಮಾರ್ಕ್ಸನ್ನು ತಂದುಕೊಡ್ಬೋದು, ಇವೆಲ್ಲದೂ ಕೂಡ ಒಂದಷ್ಟು ನಿಮ್ಮ ಕೈಯಲ್ಲಿ ಇರೋದಿಲ್ಲ, ಒಂದಷ್ಟು ನಿಮ್ಮ ಕೈಯಲ್ಲಿ ಇರ್ತದೆ, ಅದನ್ನು ಯುಟಿಲೈಸ್ ಮಾಡ್ಕೋಬೇಕು ಮೈ ಡಿಯರ್ ಸ್ಟೂಡೆಂಟ್ಸ್, ಪ್ಲೀಸ್ ಡೂ ದ್ಯಾಟ್. ಸೊ ಇನ್ನು ಮುಂದಿನ ವಿಷಯವನ್ನು ನಾನು ಹೇಳಬೇಕು ಅಂತಂದರೆ, ಸೊ ನಾನು ಕೆಮಿಸ್ಟ್ರಿ ಪೇಪರ್ನ ಸಾಲ್ವ್ ಮಾಡಿ ಹಾಕಿದ್ದೀನಿ. ಆ್ಯಕ್ಚುಲಿ ಐ ಹ್ಯಾವ್ ಟ್ರೈಡ್ ದ್ಯಾಟ್ ಇನ್ 1 hour. ಅಂದರೆ ನಾನು ಕೂಡ ವಿದ್ಯಾರ್ಥಿಯ ಜಾಗದಲ್ಲಿ ಕುತ್ಕೊಂಡು ಸಾಲ್ವ್ ಮಾಡಿದೆ, ನನ್ನ ಹತ್ರ ಆಗ್ತದೋ ಇಲ್ಲೋ ಅಂಥೇಳಿ ನಾನು ನೋಡೋದಕ್ಕೆ ಟ್ರೈ ಮಾಡಿದೆ. ಬಟ್ ಡೆಫಿನೆಟ್ಲಿ ಐ ಹ್ಯಾವ್ ಟೇಕನ್ ದಿಸ್ ಪೇಪರ್ ಫ್ರಾಮ್ ಮೈ ಒನ್ ಆಫ್ ದಿ ಕಲೀಗ್ ಡಾಟರ್. ಓಕೆ, 4 ಗಂಟೆಗೆ ತೊಗೊಂಡಿದ್ದೀನಿ. ಸೊ ಎಟ್ 4 o'clock ಐ ಹ್ಯಾವ್ ಟೇಕನ್. 4 ಗಂಟೆ 4 ಅಲ್ಲ, ಆಲ್ಮೋಸ್ಟ್ 4:30 ತನಕ ಬಂದಿರಬೇಕು. ಅದಾದಮೇಲೆ ಮನೆಗೆ ಬಂದ್ಮೇಲೆ ಆಲ್ಮೋಸ್ಟ್ 4:45 or 4:50 ಆಗಿತ್ತು. ಅದಾದಮೇಲೆ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿದೆ. ನೀವು ಇಲ್ಲಿ ಕಾಣ್ಬೋದು ಎಲ್ಲ ಆನ್ಸರ್ ನಾನು ಇಲ್ಲಿ ಬರ್ಕೊಂಡೆ, 1 to 60 ಎಲ್ಲ ಆನ್ಸರ್ನು ಕೂಡ ಬರ್ಕೊಂಡೆ. ಸೊ ಅದಾದಮೇಲೆ ಆಲ್ಮೋಸ್ಟ್ 5:50 or 5:60 ಅಂದರೆ 6 o'clock ನಂದು ಐ ಹ್ಯಾವ್ ಕಂಪ್ಲೀಟೆಡ್ ದ ಪೇಪರ್. ಅದಾದಮೇಲೆ ಅಪ್ಲೋಡ್ ಮಾಡಿ ನಿಮಗೆ ಅಪ್ಲೋಡ್ ಆಗೋದಕ್ಕೆ ಒಂದು 1/2 hour ಟೈಮ್ ಆಯಿತು. ಅದಾದಮೇಲೆ ನೀವು ಆ ಕೀ ಆನ್ಸರ್ನ 6:30 ಆಲ್ಮೋಸ್ಟ್ ನೋಡಿದಿರಿ. ನನ್ನದು ಕೂಡ ಒಂದಷ್ಟು ತಪ್ಪಾಗಿದೆ, ಎಕ್ಸೆಪ್ಟ್ ಮೈ ಮಿಸ್ಟೇಕ್ಸ್. ಸಿ, ತಪ್ಪನ್ನು ಒಪ್ಪಿಕೊಳ್ಳೋದ್ರಲ್ಲಿ ಯಾವುದೇ ರೀತಿ ಹಮ್ಮು ಅಥವಾ ಅಹಂಕಾರ ಅನ್ನೋದು ಅವಶ್ಯಕತೆ ಇರೋದಿಲ್ಲ. ಸಿ, ನಾನು ಹೇಳಿದ್ದೆ ಐ ಆಮ್ ನಾಟ್ ಅ ಪರ್ಫೆಕ್ಟ್ ಒನ್. ಸಿ, ಈ 60 marks ಪೇಪರ್ ಕೊಟ್ಟಾಗ ಆ್ಯಸ್ ಅ ಟೀಚರ್ ಐ ಕೆನಾಟ್ ಸ್ಕೋರ್ 60 out of 60, ಗೊತ್ತಿರಲಿ. ಐ ಕ್ಯಾನ್ ಟೀಚ್,
ಬಟ್ ಐ ಕೆನಾಟ್ ಸ್ಕೋರ್ 60 out of 60. ಅದಕ್ಕೆ ಹೇಳಿದ್ನಲ್ಲ ಒಂದ್ಸಾರಿ ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಹೇಳ್ತಾ ಇರ್ತೀನಿ. ಸೊ ಲಾಸ್ಟ್ ಇಯರ್ 720 out of 720 ನೀಟಲ್ಲಿ ತೊಗೊಂಡ, ಸೊ 360 out of 360 ಒಂದ್ಸಾರಿ ಜೆಇ ಎಕ್ಸಾಮ್ದಲ್ಲಿ ತೊಗೊಂಡ, ಸೊ ಇದುವರೆಗೆ 180 out of 180 ನನಗೆ ಗೊತ್ತಿರೋ ಪ್ರಕಾರ ಕೆ ಸಿ ಇ ಟಿಯಲ್ಲಿ ಯಾರು ಕೂಡ ತೊಗೊಂಡಿಲ್ಲ, ಈ ವರ್ಷ ತೊಗೊಳ್ಬೋದು. ಸೊ ಇವೆಲ್ಲ ವಿದ್ಯಾರ್ಥಿಗಳು ಸಾಮಾನ್ಯದವರು ಅಲ್ವೇ ಅಲ್ಲ, ಗೊತ್ತಿರಲಿ. ಸೊ ಅಂದರೆ ಅವರು ಆ ರೀತಿ ಅಚೀವ್ ಮಾಡೋದಕ್ಕೆ ಸಾಮಾನ್ಯರಿಂದ ಸಾಧ್ಯವೂ ಇಲ್ಲ. ಸೊ ಅಷ್ಟೊಂದು ಓದಬೇಕಾಗ್ತದೆ, ಅಷ್ಟೊಂದು ನೆನ್ಪಿಟ್ಕೊಳ್ಬೇಕಾಗ್ತದೆ. ಹೇಳಿದ್ನಲ್ಲ, ಆ್ಯಸ್ ಅ ಲೆಕ್ಚರರ್ ನೀವು ಮ್ಯಾಥ್ಸ್ ಲೆಕ್ಚರಿಗೆ ಆ ಪೇಪರ್ನ ಕೊಟ್ಟು ಒಂದು ತಾಸಲ್ಲಿ ಆ ಪೇಪರ್ನ 60 out of 60 ಸಾಲ್ವ್ ಮಾಡ್ತೀಯಾ ಅಂತಂದರೆ ಕರೆಕ್ಟಾಗಿ 60 out of 60 ಯಾವ ಮ್ಯಾಥ್ಸ್ ಲೆಕ್ಚರಿಗೂ ಬೀಳೋದಿಲ್ಲ, ಫಿಸಿಕ್ಸ್ ಲೆಕ್ಚರ್ ಕೆಮಿಸ್ಟ್ರಿ ಅಂತೂ ನನಗಂತೂ ಸಾಧ್ಯ ಇಲ್ಲ, ನಾನು ಒಪ್ಕೊಂಡ್ಬಿಟ್ಟಿದ್ದೀನಿ. ಸೊ ಅಂದರೆ ಏನು ಹೇಳ್ತಾ ಇದ್ದೀನಿ, ಸೊ ಇಟ್ ಈಸ್ ನಾಟ್ ಈಸಿ ಮೈ ಡಿಯರ್ ಸ್ಟೂಡೆಂಟ್ಸ್, ಬಟ್ ಇಟ್ ಈಸ್ ನಾಟ್ ಇಂಪಾಸಿಬಲ್, ಬಟ್ ಇಟ್ ಈಸ್ ನಾಟ್ ಈಸಿ. ಸೊ ಹಾಗಿದ್ದರಲ್ಲಿ ನಿಮಗೆ ಏನಾದರೂ 40 marks 45 marks ಅಥವಾ 30 marks ಬೀಳ್ತದೆ ಅಂತಂದರೆ ಯು ಹ್ಯಾವ್ ಟು ಬಿ ವೆರಿ ಹ್ಯಾಪಿ ಫಾರ್ ದ್ಯಾಟ್. ಯಾಕಂತಂದರೆ ನೀವೇನಾದರೂ ಫಸ್ಟಿಂದ ಪ್ರಿಪ್ರೇಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದರೆ ಇಟ್ ಶುಡ್ ಬಿ ಮೋರ್ ದ್ಯಾನ್ 50, ಗೊತ್ತಿರಲಿ. ಓಕೆ, ಸೊ ಯಾರಿಗೆ 50 this 25 30 35 ಬಿದ್ದಿರ್ತದೆ ನೀವು ಕೂಡ ಕಡಿಮೆಯವರಲ್ಲ, ಯಾಕಂದರೆ ಅದಕ್ಕೂ ಕೂಡ ಪ್ರಿಪ್ರೇಷನ್ ಆಗಬೇಕು, ಹೌದಾ? ಸೊ ನಾನು ಹೇಳಿದ್ನಲ್ಲ, ನಾನು ಒಂದು ತಾಸಲ್ಲಿ ಇದನ್ನು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿದೆ, ನನಗೆ ಕನ್ಫ್ಯೂಷನ್ ಆಗಿ ಆಲ್ಮೋಸ್ಟ್ 5 questions ಐ ಮೇಡ್ ಇಟ್ ರಾಂಗ್. ಅದರಲ್ಲಿ ನನ್ನ ಮಿಸ್ಟೇಕ್ ಆನ್ಸರನ್ನು ವೀಡಿಯೋ ಮಾಡಬೇಕಾದ್ರೆ ಹೇಳಬೇಕಾದ್ರೆ ಆಗಿದ್ದಂತಹ ಒಂದು 3 mistake ಆಗಿದೆ. ನಿಮಗೆ ಬೇಕಾದ್ರೆ ತೋರಿಸ್ತೀನಿ ನಾನು ಆನ್ಸರ್ನ ಇಲ್ಲಿ ಕರೆಕ್ಟ್ ಬರ್ಕೊಂಡಿದ್ದೀನಿ. ಸೊ ಎ ಅಂತೇಳಿ ಹೇಳಬೇಕಾದ್ರೆ ಬಿ ಅಂತ ಹೇಳಿಬಿಟ್ಟೆ, ಮತ್ತೊಂದು ಆನ್ಸರ್ ಬಿ ಅಂತ ಬರ್ಕೊಂಡಿದ್ದೀನಿ, ಸಾರಿ ಡಿ ಅಂತ ಬರ್ಕೊಂಡಿದ್ದೀನಿ, ಹೇಳಬೇಕಾದ್ರೆ ಬಿ ಅಂತ ಹೇಳಿಬಿಟ್ಟೆ. ಸೊ ಈ ರೀತಿ ನನ್ನ ಹತ್ರ ಅಂದರೆ ಹೇಳಬೇಕಾಗಿರುವಂಥ ಮಿಸ್ಟೇಕ್ ಅದು, ನಾನು ಸಾಲ್ವ್ ಮಾಡಬೇಕಾಗಿರುವಂಥ ಮಿಸ್ಟೇಕ್ ಅಲ್ಲ. ಇನ್ನೊಂದಷ್ಟು ಡೆಫಿನೆಟ್ಲಿ ನನಗೆ ಕನ್ಫ್ಯೂಸ್ ಆಗಿರುವಂಥ ಮಿಸ್ಟೇಕ್ಸ್ಗಳು ಅಂದರೆ ಆ್ಯಸ್ ಅ ಲೆಕ್ಚರರ್ ನನ್ನಿಂದನೂ ತಪ್ಪುಗಳಾಗ್ತದೆ ಅಂದಮೇಲೆ ಆ್ಯಸ್ ಅ ಸ್ಟೂಡೆಂಟ್ ನಿಮ್ಮಿಂದ ಔಟ್ ಆಫ್ ಔಟನ್ನು ಎಕ್ಸ್ಪೆಕ್ಟ್ ಮಾಡೋದು ಡೆಫಿನೆಟ್ಲಿ ಇಟ್ ಈಸ್ ನಾಟ್ ಅ ಈಸಿ ಜಾಬ್ ರಿಮೆಂಬರ್. ಓಕೆ, ಅಂಥದ್ರಲ್ಲಿ ಸಕ್ಸಸ್ಫುಲಿ ನೀವು ಎಕ್ಸಾಮನ್ನು ಕಂಪ್ಲೀಟ್ ಮಾಡಿದ್ದೀರಿ, ಎಕ್ಸಾಮಲ್ಲಿ ಒಳ್ಳೆಯ ಮಾರ್ಕ್ಸನ್ನು ತೊಗೊಂಡು ಒಳ್ಳೆಯ ರ್ಯಾಂಕನ್ನು ತಗೋತೀರಿ ಅಂತಂದರೆ ಐ ವಿಲ್ ಗ್ರೇಟ್ಫುಲ್ ಟು ಯು, ಕೈ ಮುಗಿದು ಬಿಡ್ತೀನಿ ನಾನು ನಿಮಗೆ, ಯು ಆರ್ ಗ್ರೇಟ್ಫುಲ್, ರಿಮೆಂಬರ್ ದ್ಯಾಟ್. ಮುಂದಿನ ವಿಷಯ ಅಂತಂದರೆ, ಸೊ ಬಹಳಷ್ಟು ಜನ ವಿದ್ಯಾರ್ಥಿಗಳು ಮೆಸೇಜ್ ಮಾಡಿದ್ರಿ, ಸರ್ ನೀವು ಕೊಟ್ಟಿರುವಂಥ ಸಿನಾಪ್ಸಿಸಿಂದ, ನೀವು ತೊಗೊಂಡಿರುವಂಥ ಕ್ಲಾಸಸ್ಗಳಿಂದ ನನಗೆ ಹೆಲ್ಪ್ ಆಗಿದೆ ಅಂಥೇಳಿ. ಐ ಆಮ್ ವೆರಿ ಮಚ್ ಗ್ರೇಟ್ಫುಲ್ ಟು ಯು, ಥ್ಯಾಂಕ್ ಯು ಸೋ ಮಚ್ ಫ್ರಮ್ ಮೈ ಹಾರ್ಟ್. ಸೊ ನನ್ನ ಮನಸ್ಸಿನಿಂದ ನಿಮಗೆ ಥ್ಯಾಂಕ್ಸನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇದರ ಜೊತೆಗೆ ಬೇರೆಯವರಿಗೂ ಕೂಡ, ಅಂದರೆ ನಿಮಗೇನಾದರೂ ಹೆಲ್ಪ್ ಆಗಿದೆ ಅಂತಂದರೆ ಹೆಲ್ಪ್ ಆಗಿದೆ ಅಂತ ಹೇಳಿ, ಹೆಲ್ಪ್ ಆಗಿಲ್ಲ ಅಂದರೆ ಆಗಿಲ್ಲ ಅಂತ ಹೇಳಿ. ಸೊ ನಿಮ್ಮ ಕಮೆಂಟ್ಗಳು ನಮಗೆ ಎನರ್ಜಿಯನ್ನು ಕೊಡ್ತದೆ, ನಿಮ್ಮ ಲೈಕ್ಸ್ಗಳು ನಮಗೆ ಎನರ್ಜಿಯನ್ನು ಕೊಡ್ತದೆ. ಅದಕ್ಕೆ ಕಮೆಂಟ್ ಮಾಡಿ, ಸರ್ ನಿಮ್ಮಿಂದ ಹೆಲ್ಪ್ ಆಗಿದೆ ಅಂಥೇಳಿ. ಆ ಒಂದಷ್ಟು ಕಮೆಂಟ್ಗಳನ್ನು ಬೇರೆಯವರು ಕೂಡ ತೋರಿಸ್ತೀನಿ ನಾನು, ಈ ರೀತಿ ನಮ್ಮ ವಿದ್ಯಾರ್ಥಿಗಳು ಇದಾರಪ್ಪ. ನನಗೆ ಅದೇ ಖುಷಿ. ಸಿ, ಲೆಕ್ಚರ್ಗಳಿಗೆ ನೀವು ಎಷ್ಟೇ ಸ್ಯಾಲ್ರಿ ಕೊಟ್ಟರು ಖುಷಿಯಾಗೋದಿಲ್ಲ. ಸೊ ಆ ಒಂದು ಹುಡುಗರ ಕಡೆಯಿಂದ, ವಿದ್ಯಾರ್ಥಿಗಳ ಕಡೆಯಿಂದ ಆ ಒಂದು ಫೀಡ್ಬ್ಯಾಕ್ ಬರ್ತದಲ್ಲ, ಸರ್ ನೀವು ಮಾಡಿರೋದು ನನಗೆ ಬಹಳ ಹೆಲ್ಪ್ ಆಯಿತು, ಥ್ಯಾಂಕ್ ಯು ಅಂತೇಳಿ ಮನಸ್ಸಿನಿಂದ ಬರುವಂತಹ ಮಾತುಗಳು ನಮಗೆ ಬಹಳ ಖುಷಿಯನ್ನು ಕೊಡ್ತದೆ. ಸೊ ನಮಗೆ ಲಕ್ಷ ಲಕ್ಷಗಟ್ಟಲೆ ಸ್ಯಾಲ್ರಿ ಕೊಟ್ಟರು ಕೂಡ ಅಷ್ಟು ಖುಷಿಯಾಗೋದಿಲ್ಲ, ಬಟ್ ನಿಮ್ಮ ಒಂದು ಫೀಡ್ಬ್ಯಾಕ್ ನಮ್ಮ ನಮ್ಮ ಲೆಕ್ಚರ್ ಸಮೂಹಕ್ಕೆ ಅಷ್ಟು ಖುಷಿಯನ್ನು ತಂದುಕೊಡ್ತದೆ. ಅದಕ್ಕೆ ಸೊ ನಿಮ್ಮ ಜೂನಿಯರ್ಸ್ಗಳಿಗೆ ಕೂಡ ಹೇಳಿ, ಅದನ್ನು ಸೆಂಡ್ ಮಾಡಿ, ಆ ನೋಟ್ಸನ್ನು ಸೆಂಡ್ ಮಾಡಿ, ಫ್ರೀ ಆಫ್ ಕಾಸ್ಟ್ ಯಾರಿಗೆ ಬೇಕಾದರೂ ಸೆಂಡ್ ಮಾಡಿ, ಯಾರು ಒಟ್ಟಿನಲ್ಲಿ ಯೂಸ್ ಆಗಬೇಕಷ್ಟೇ. ಅದು ಏನಾದರೂ ಯೂಸ್ ಆಗಿಲ್ಲ ಅಂತಂದ್ರೂ ಕೂಡ, ಸರ್ ನೀವು ಕೊಟ್ಟಿದ್ದು ನನಗೆ ಯೂಸ್ ಆಗಿಲ್ಲ ಅಂತಂದ್ರೂ ಪ್ಲೀಸ್ ಲೆಟ್ ಮೀ ನೋ, ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಅಟ್ಲೀಸ್ಟ್ ಅಂಥವ್ರು ಎಷ್ಟು ಮಂದಿಗೆ ನನಗೆ ಯೂಸ್ ಆಗಿಲ್ಲ ಅಂತನಾದರೂ ಗೊತ್ತಾಗ್ತದೆ, ಒಂದು ಕ್ಯಾಲ್ಕುಲೇಷನ್ ಆಗ್ತದೆ ನನಗೆ, ಹೌದಾ? ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಯಾರೂ ಕೂಡ ವರಿ ಮಾಡ್ಕೋಬೇಡಿ, ಮಾರ್ಕ್ಸ್ ಕಡಿಮೆ ಬಿದ್ದಿರ್ಬೋದು, ಜಾಸ್ತಿ ಬಿದ್ದಿರ್ಬೋದು, ಬಹಳ ಕಡಿಮೆ ಬಿದ್ದಿರ್ಬೋದು. ಸೊ ನಿಮಗೂ ಕೂಡ ಬೇರೆ ಬೇರೆ ದಾರಿ ಇದೆ ಜೀವನದಲ್ಲಿ, ಹೌದಾ? ನಿಮಗೆ ಇಷ್ಟೇ ಸಿ ಇ ಟಿ ಅನ್ನೋದು ನಿಮ್ಮ ಜೀವನವಲ್ಲ ಅಂತೇಳಿ ಪದೇ ಪದೇ ಹೇಳ್ತಾ ಇದ್ದೀನಿ ನಾನು, ಅದಕ್ಕಾಗಿ ವರಿ ಮಾಡ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ. ಸೊ ನಾನು ನನ್ನ ಈ ಕೀ ಆನ್ಸರ್ ಹೇಳೋದ್ರಲ್ಲಿ ಮಾಡಿರುವಂಥ ಮಿಸ್ಟೇಕ್ಸ್ಗಳನ್ನು ನಾನು ಡೀಟೇಲ್ಡ್ ವಿಡಿಯೋವನ್ನು ಮಾಡ್ತೀನಿ, ಆನ್ಸರ್ನ ಡೀಟೇಲ್ಡ್ ಸೊಲ್ಯೂಷನ್ನ ಅದರಲ್ಲಿ ಕರೆಕ್ಷನ್ ಮಾಡಿ ನಿಮಗೆ ಹೇಳ್ತೀನಿ. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.